ಕತ್ತನ್ನು ಹಿಡಿಯಿರಿ. ಅದ್ಭುತ, ನೀನು ಸಾಮ್ರಾಟರ ಅಂಗರಕ್ಷಕನಲ್ಲವೇ, ಮತ್ತೆ ಅವರ ಪುತ್ರನಿಗೆ ಕತ್ತಿ ಬೀಸುತ್ತಿದ್ದೀಯ? ಈ ರಾಜದ್ರೋಹಿ ನಮ್ಮ ಶತ್ರುವಿಗೆ ಸಹಾಯ ಮಾಡುತ್ತಿದ್ದ, ಅಹಲ್ಯಾಳ ರಕ್ಷಣೆ ಮಾಡುತ್ತಿದ್ದ. ನಾನು ಕೇವಲ ಸಾಮ್ರಾಟರ ಆದೇಶ ಪಾಲನೆ ಮಾಡುತ್ತಿದ್ದೇನೆ ಮಹಾರಾಣಿ. ಅವರು ರಾಜಾಜಿರಾಜನಿಗೆ ಮಾತು ಕೊಟ್ಟಿದ್ದರು, ಅದರಂತೆ ಅವರ ಪುತ್ರಿಯ ರಕ್ಷಣೆ ಮಾಡಬೇಕಿತ್ತು ಮತ್ತು ಅದರ ಜವಾಬ್ದಾರಿಯನ್ನು ನನಗೆ ನೀಡಿದ್ದರು. ಯಾರಿಗಾದರೂ ಇದರಿಂದ ತೊಂದರೆ ಇದ್ದರೆ ಅವರು ಸಾಮ್ರಾಟರಿಗೆ ಹೋಗಿ ಹೇಳಬೇಕು. ಶ್ಯಾಮಕ್ಕನಿಗೆ ಸಿಂಹಾಸನ ಸಿಗಬೇಕೆಂದರೆ ಒಂದೋ ಚಾಣಕ್ಯ ಸಾಯಬೇಕು, ಇಲ್ಲ ಬಿಂದುಸಾರ. ಇಲ್ಲ, ನಾವು ಯಾರನ್ನು ಕೊಲ್ಲಬಾರದು. ನಾನು ಅವನು ಬದುಕಿರಬೇಕೆಂದು ಬಯಸುತ್ತೇನೆ. ಅವನನ್ನು ಎಷ್ಟು ದುರ್ಬಲಗೊಳಿಸಬೇಕೆಂದರೆ ಒಳಗೊಳಗೆ ಕೂಸಿದು ಬೀಳಬೇಕು. ಮತ್ತು ಎಂಥ ಪರಿಸ್ಥಿತಿ ಬರಬೇಕೆಂದರೆ ಅವನು ಸಿಯಾಮಕನನ್ನು ಉತ್ತರಾಧಿಕಾರಿ ಮಾಡದ ಹೊರತು ಯಾವ ಆಯ್ಕೆಯೂ ಉಳಿಯಬಾರದು. ಅದು ಹೇಗೆ ಸಾಧ್ಯ? ಆ ಬಿಂದುಸಾರನನ್ನು ಕುಗ್ಗಿಸುವುದು ಹೇಗೆ? ಅವನ ದೌರ್ಬಲ್ಯವನ್ನು ಬಳಸಿಕೊಂಡು ಮತ್ತು ಆ ದೌರ್ಬಲ್ಯದ ಹೆಸರು ಧರ್ಮ. ಧರ್ಮ? ಬಿಂದುಸಾರನ ಎರಡನೇ ಪತ್ನಿ. ಏನು? ಹಾ, ವರ್ಷಗಳ ಹಿಂದೆ ಬಿಂದುಸಾರ ಬೇಟೆಗೆ ಹೋಗಿದ್ದರು. ಅಲ್ಲಿ ಅವರ ಮೇಲೆ ಹಲ್ಲೆಯಾಗಿತ್ತು. ಅಲ್ಲೇ ಅವರಿಗೆ ಧರ್ಮ ಸಿಕ್ಕಿದ್ದು. ಅವಳು ಬಿಂದುಸಾರನ ಹಾರೈಕೆ ಮಾಡಿದಳು. ಬಿಂದುಸಾರನಿಗೆ ಅವಳ ಮೇಲೆ ಪ್ರೇಮ ಮೂಡಿತು. ಅವರು ಅವಳನ್ನು ಮದುವೆಯೂ ಆದರು. ಮತ್ತು ಯಾವ ದಿನ ನೀವು ಜಸ್ಟಿನ್ನನ್ನು ಸಿಂಹಾಸನದ ಮೇಲೆ ಕೂರಿಸಬೇಕಿತ್ತೋ ಅದೇ ದಿನ ಬಿಂದುಸಾರ ಮರಳಿ ಬಂದು ಬಿಟ್ಟರು. ನಿಲ್ಲಿಸಿ. ಆ ಧರ್ಮ ಜೀವದಾನ ಮಾಡಿದಳು. ಬಿಂದುಸಾರ ನನ್ನನ್ನು ಮದುವೆ ಏನೋ ಆದರು, ಆದರೆ ಅವರ ಪ್ರೇಮ ಧರ್ಮಾಳಿಗೆ ಮಾತ್ರ ಮೀಸಲಾಗಿತ್ತು. ಈ ವಿಷಯ ತಿಳಿದ ಕೂಡಲೇ ನಾನು ಧರ್ಮಾಳನ್ನು ಕೊಲ್ಲಲು ಯತ್ನಿಸಿದೆ. ನಾನು ಅವಳ ಮನೆಗೆ ಬೆಂಕಿಯನ್ನು ಹಚ್ಚಿದೆ. ಬಿಂದುಸಾರ ನನಗೆ ಧರ್ಮಾಳನ್ನು ಹುಡುಕಲು ಹೇಳಿದಾಗ ನಾನು ಧರ್ಮ ಸತ್ತು ಹೋದಳೆಂದು ಹೇಳಿಬಿಟ್ಟೆ. ಅವಳು ಸತ್ತಿರಲಿಲ್ಲ. ಇಷ್ಟು ವರ್ಷಗಳ ನಂತರ ಅವಳು ಈ ಭವನಕ್ಕೆ ಮರಳಿ ಬಂದಿದ್ದಾಳೆ. ಅವಳು ಬದುಕಿರುವುದು ನಿಮಗೆ ಹೇಗೆ ಗೊತ್ತು? ಬಿಂದುಸಾರ ತಾವೇ ಒಟ ಸಾವಿತ್ರಿ ಪೂಜೆಯ ದಿನ ಆ ಧರ್ಮಾಳನ್ನು ಈ ಭವನದಲ್ಲಿ ನೋಡಿದರು. ಅವಳ ಒಂದು ನೋಟಕ್ಕೆ ಬಿಂದುಸಾರ ನಿದ್ರೆ ಕಳೆದುಕೊಂಡರು. ಬಿಂದುಸಾರನಿಗೆ ನಾನು ಧರ್ಮಾಳನ್ನು ಹುಡುಕುವ ಪ್ರಯತ್ನ ಮಾಡಲಿಲ್ಲವೆಂದು ಸಿಟ್ಟಿದೆ.
ಆದ್ದರಿಂದಲೇ ನನ್ನ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದಾರೆ. ವಟ ಸಾವಿತ್ರಿ ಪೂಜೆ ಮದುವೆಗೆ ಮುಂಚೆ ಆಗಿತ್ತು. ಆಗಿಂದ ಈವರೆಗೆ ಧರ್ಮ ಬಿಂದುಸಾರನ ಮುಂದೆ ಏಕೆ ಬರಲಿಲ್ಲ? ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ಇಷ್ಟಕ್ಕೂ ಆ ಧರ್ಮ ಬಿಂದುಸಾರನ ಮುಂದೆ ಏಕೆ ಬಂದಿಲ್ಲ? ಈ ಹೊತ್ತು ನಾವು ಧರ್ಮ ಬಿಂದುಸಾರನ ಮುಂದೆ ಬಂದಳೋ ಇಲ್ಲವೋ ಎಂದು ಯೋಚಿಸುವುದಲ್ಲ. ಈಗ ಬಿಂದುಸಾರನಿಗೆ ತಿಳಿಯದಂತೆ ನಾವು ಧರ್ಮಾಳನ್ನು ತಲುಪುವುದು ಹೇಗೆ ಎಂದು ಯೋಚಿಸಬೇಕು. ನನಗೆ ಅನುಮಾನವಿದೆ, ಅವಳು ಇಲ್ಲೇ ಇದೇ ಅರಮನೆಯಲ್ಲೇ ಇದ್ದಾಳೆ ಮತ್ತು ಒಬ್ಬ ದಾಸಿಯಂತೆ ಅಡಗಿಕೊಂಡಿದ್ದಾಳೆ. ಅರಗಿನ ಮನೆಯಲ್ಲಿ ನಾನೇ ಅವಳನ್ನು ನೋಡಿದ್ದೇನೆ. ಆದ್ದರಿಂದ ಧರ್ಮ ಬದುಕಿರುವುದು ಖಾತ್ರಿಯಾಗಿದೆ. ಸಿಗುತ್ತಾಳೆ, ಖಂಡಿತ ಸಿಗುತ್ತಾಳೆ. ಅವಳು ಬಿಂದುಸಾರನಿಗೆ ಅಷ್ಟು ಪ್ರಿಯವಾಗಿದ್ದರೆ ಅವಳು ಸಿಗಲೇಬೇಕು. ಆಮೇಲೆ ಧರ್ಮಳಿಗೂ ಒಂದು ಗತಿಯಾಗಬೇಕು. ಅದರಿಂದ ಬಿಂದುಸಾರ ಒಳಗೊಳಗೆ ಕುಸಿದು ಬೀಳಬೇಕು. ಎಲ್ಲವನ್ನು ತೊರೆದು ಬಿಂದುಸಾರನು ಕಾಡಿಗೆ ಹೊರಟು ಹೋಗಬೇಕು, ಅವನ ತಂದೆ ಮಾಡಿದಂತೆ. ಮತ್ತು ಆ ಸಂದರ್ಭದಲ್ಲಿ ನಾವು ಸಿಯಾಮಕನನ್ನು ಅವನ ಉತ್ತರಾಧಿಕಾರಿ ಮಾಡೋಣ. ಹಾಗಾದರೆ ನಾವು ಧರ್ಮಾಳನ್ನು ಹುಡುಕಿ ಅವಳನ್ನು ಕೊಲ್ಲಲು ತಡ ಮಾಡಬಾರದು. ಬೇಡ, ನಾವು ಬೇಡ. ಧರ್ಮಳನ್ನು ಸ್ವಯಂ ಬಿಂದುಸಾರನೇ ಕೊಲ್ಲಬೇಕು. ನಾನು ಜಸ್ಟಿನ್ ಅನ್ನು ಕೊಂದ ಹಾಗೆ. ಆದರೆ ಬಿಂದುಸಾರ ಧರ್ಮಾಳನ್ನು ಏಕೆ ಕೊಲ್ಲುತ್ತಾರೆ? ಅಲ್ಲೇ ಇರುವುದು ಆಟ. ಇದಕ್ಕೆ ಮೀರ್ ನಮಗೆ ಸಹಾಯ ಮಾಡಬೇಕು. ನಾವೆಲ್ಲರೂ ನಾಟಕವಾಡಬೇಕು. ಈ ಜನರ ಮುಂದೆ ಪರಸ್ಪರ ನಮಗೆ ನಂಬಿಕೆ ಇಲ್ಲವೆಂದು ಮತ್ತು ಇವೆಲ್ಲದಕ್ಕೂ ಒಬ್ಬರ ಮೇಲೆ ಮತ್ತೊಬ್ಬರು ಗೂಬೆ ಕುರಿಸಬೇಕು. ಮೀರ್ ತಾನು ಗ್ರೀಕರನ್ನು ದ್ವೇಷಿಸುವಂತೆ ತೋರಿಸಿಕೊಳ್ಳಬೇಕು. ಏಕೆಂದರೆ ಜಸ್ಟಿನ್ ಗ್ರೀಕನಾಗಿದ್ದ ಮತ್ತು ನಾವು ಎಲ್ಲರನ್ನು ನಂಬಿಸಬೇಕು. ಮೀರ್ ಖುರಾಸನನ ಅಯೋಗ್ಯತೆಯ ಕಾರಣದಿಂದ ಶತ್ರು ಇಷ್ಟು ದೊಡ್ಡ ಸಂಚು ಹೂಡಿದ್ದಾನೆ ಎಂದು. ನೀನು ನನ್ನನ್ನು ಏಕೆ ಕಾಪಾಡಿದೆ? ಕೇವಲ ಸಾಮ್ರಾಟರ ಆದೇಶಕ್ಕಾಗಿಯೇ? ಇಲ್ಲ, ನನಗೆ ನೀನು ನಿರ್ದೋಷಿ ಎಂದು ಗೊತ್ತಿದೆ. ಮತ್ತೊಬ್ಬರ ಅಪರಾಧಕ್ಕೆ ನಿನಗೆ ಶಿಕ್ಷೆಯಾಗಬಾರದು. ಅಲ್ಲದೆ ನಾನು ನಿನಗೆ ಮಾತು ಕೊಟ್ಟಿದ್ದೇನೆ ಮತ್ತು ನಾನು ಗೆಳೆಯರಿಗೆ ವಿಶ್ವಾಸದ್ರೋಹ ಮಾಡುವುದಿಲ್ಲ. ಗೆಳೆಯರು? ನಾವು ಗೆಳೆಯರಾಗಿದ್ದೆ ಯಾವಾಗ? ಅಲ್ಲ, ಗೆಳೆಯರೆಂದರೆ ನನ್ನ ಅರ್ಥ ಅದಾಗಿರಲಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ನೀನು ರಾಜಕುಮಾರಿ ಮತ್ತು ನಾನು. ಅಶೋಕ, ನಿನ್ನಂತ ಗೆಳೆಯನನ್ನು ಪಡೆಯುವುದು ಯಾರಿಗಾದರೂ ದೊಡ್ಡ ಸೌಭಾಗ್ಯ ಮತ್ತು ಹೆಮ್ಮೆಯ ವಿಷಯ. ನನಗೆ ಅನಿಸುತ್ತದೆ ನೀನು ನನ್ನ ಕೆಟ್ಟ ವರ್ತನೆಯನ್ನು ಇನ್ನೂ ಕ್ಷಮಿಸಿಯೇ ಇಲ್ಲ. ಹಾಗೇನೂ ಇಲ್ಲ, ಆದರೆ ನಾನು ನಿನ್ನನ್ನು ರಾಜಕುಮಾರ ಸುಶೀಮನಂತೆ ಭಾವಿಸಿದ್ದೆ. ಜಂಬಗಾತಿ, ನನ್ನ ವರ್ತನೆಯೂ ಹಾಗೆ ಇತ್ತು. ಇಲ್ಲ, ಅದೆಲ್ಲ ನನಗೆ ನೆನಪಿಲ್ಲ. ಮತ್ತೆ ಈಗ ಈಗೇನು ಅನಿಸುತ್ತದೆ ನನ್ನ ಬಗ್ಗೆ? ಅದೇ, ನೀನು ಬೇರೆ ಹುಡುಗಿಯರಿಗಿಂತ ಭಿನ್ನವಾಗಿದ್ದೀಯ. ಹೇಗೆ? ಎಲ್ಲರಿಗೂ ಇಷ್ಟು ಧೈರ್ಯ ಇರುವುದಿಲ್ಲ. ನೀನು ನಿನ್ನ ಕುಟುಂಬದ ಅನುಚಿತ ಅನೈತಿಕ ಸಂಚಿನ ವಿರುದ್ಧ ನಿಂತೆ. ಆದ್ದರಿಂದ ನಿನ್ನ ಬಗ್ಗೆ ನನ್ನ ಮನದಲ್ಲಿ ಗೌರವವಿದೆ. ಇನ್ನು ನಿನ್ನಂತ ಹುಡುಗಿಯ ಗೆಳೆತನ ಮಾಡುವುದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಇದೇನು ಮಾಡಿದೆ ನೀನು? ಉಜ್ಜಯಿನಿಯಲ್ಲಿ ಒಂದು ಮಾತಿದೆ, ಯಾವ ಸಂಬಂಧ ದುಃಖದಲ್ಲಿ ಬೆಸೆಯುವುದು ಅದು ದುಃಖ ಮುಗಿದೊಡನೆ ಮುಗಿದು ಹೋಗುತ್ತದೆ. ಆದರೆ ಈ ಚಿಹ್ನೆ ನಮ್ಮಿಬ್ಬರ ಕೈಮೇಲೂ ಸದಾ ಇರುತ್ತದೆ, ಸ್ಮರಣೆ ಮಾಡುತ್ತಾ. ಹೀಗೊಂದು ದಿನ ನೀನು ನನಗಾಗಿ ನಿನ್ನ ಪ್ರಾಣ ಅಪಾಯಕ್ಕೆ ಒಡ್ಡಿಕೊಂಡಿದ್ದೆ. ಸಮಯ ಬಂದಾಗ ಇದರ ಋಣ ತೀರಿಸುವ ಮಾತು ಕೊಟ್ಟಿದ್ದೆ. ಇಂಥ ಮಾತು ಕೇವಲ ಸತ್ಯನಿಷ್ಠೆ ಸಾಹಸಿ ರಾಜಕುಮಾರಿಯಷ್ಟೇ ಕೊಡಬಲ್ಲಳು.